ಹೆಸರು ರಾಘವೇಂದ್ರ. ವೃತ್ತಿಯಲ್ಲಿ ನಾನು ಮಾನವ ಸಂಪನ್ಮೂಲ ಅಧಿಕಾರಿ, ಪ್ರವೃತ್ತಿಯಲ್ಲಿ ಬರಹಗಾರ ಅಂಕಣಕಾರ ಕೂಡ ಹೌದು. ಗೆಳೆಯ ನಾಗರಾಜ ವೈದ್ಯ ಅವರ ಮೀಡಿಯಾ ಚೆರಿ ಚಾನೆಲ್ ಅರ್ಪಿಸುವ ವಿಡಿಯೋ ಮಾಲಿಕೆಗಳಲ್ಲಿ ಇವತ್ತು ನಾನು ಮಾತನಾಡಲು ಆರಿಸಿಕೊಂಡಿರುವ ವಿಚಾರ ಚೇಂಜ್ ಮ್ಯಾನೇಜ್ಮೆಂಟ್, ಅಂದರೆ ಬದಲಾವಣೆಯ ನಿರ್ವಹಣೆ. ನೀವು ಮೊಟ್ಟ ಮೊದಲಾಗಿ ಪ್ರಶ್ನೆ ಕೇಳ್ಬೋದು, ಯಾಕೆ ಚೇಂಜ್ನ ಮ್ಯಾನೇಜ್ ಮಾಡಬೇಕು? ಬದಲಾವಣೆ ಅನ್ನುವಂಥದ್ದು ತೀರಾ ಸಾಮಾನ್ಯ ತಾನೆ, ಹಾಗೇ ಆಗ್ತದಲ್ಲ ಹೇಗಿದ್ರು ಜೀವನದಲ್ಲಿ, ಅದನ್ನು ಮ್ಯಾನೇಜ್ ಮಾಡುವ ಅಗತ್ಯ ಏನಿದೆ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರಬಹುದು. ಖಂಡಿತ ಹೌದು, ಚೇಂಜ್ ಈಸ್ ದ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಇನ್ ದ ವರ್ಲ್ಡ್, ಅಥವಾ ಚೇಂಜ್ ಈಸ್ ಇನ್ಎವಿಟಬಲ್. ಬದಲಾವಣೆ ಅನ್ನುವಂಥದ್ದು ಅಗತ್ಯ ಮಾತ್ರವಲ್ಲ, ಅನಿವಾರ್ಯವೂ ಹೌದು. ಬದಲಾವಣೆ ಬಂದೇ ಬರ್ತದೆ ಅನ್ನುವಂಥ ಮಾತುಗಳನ್ನು ನಾವು ಸಾವಿರ ಕೇಳ್ತೇವೆ. ಬದಲಾವಣೆ ನನ್ನಿಂದಲೇ ಶುರು ಆಗಬೇಕು ಅನ್ನುವಂತಹ ಮೋಟಿವೇಷನಲ್ ಸ್ಪೀಕರ್ಗಳು ಹೇಳುವಂಥ ಮಾತುಗಳನ್ನು ಕೂಡ ಕೇಳ್ತೇವೆ. ಆದರೆ ನಿಜ ಏನಂತ ಹೇಳಿದ್ರೆ, ಮೂಲತಃ ಮನುಷ್ಯ ಬದಲಾವಣೆಯ ವಿರೋಧಿ. ಅವನಿಗೆ ಯಾವತ್ತೂ ಕೂಡ ಬದಲಾಗುವ ಒಂದು ಮನೋಭಾವ ಆಗಲಿ ಆಸೆ ಆಗಲಿ ಇರೋದೇ ಇಲ್ಲ. ಅವನಿಗೆ ಎಲ್ಲದೂ ಚೆನ್ನಾಗಿದೆಯಲ್ಲ, ಯಾಕೆ ನಾನು ಬದಲಾಗಬೇಕು? ಬೆಳಿಗ್ಗೆ ಎದ್ದಿದ್ದೇನೆ ಇವತ್ತು, ನಾನು ನನ್ನ ಕಾಫಿ ಕುಡಿದಿದ್ದೇನೆ, ತಿಂಡಿ ತಿಂದಿದ್ದೇನೆ, ನನ್ನ ಕೆಲಸಗಳು ನಡೀತಾನೆ ಇದ್ದಾವೆ. ಸಂಜೆ ನಿನ್ನೆ ಸಂಜೆನೂ ಮಲಗಿದ್ದೆ, ಸೊ ಇವತ್ತು ರಾತ್ರಿನೂ ಮಲಗ್ತೇನೆ. ಸೊ ಜೀವನದಲ್ಲಿ ಏನೂ ಹೆಚ್ಚಿನ ಬದಲಾವಣೆಗಳು ಅಗತ್ಯ ಕಾಣಿಸ್ತಾ ಇಲ್ಲ ನನಗೆ ಅಂತ ಹೇಳಿ ಒಂದು ಕಂಫರ್ಟ್ ಝೋನ್ನೊಳಗೆ ಇರುವಂಥದ್ದು ಮನುಷ್ಯನ ದೌರ್ಬಲ್ಯಗಳಲ್ಲಿ ಒಂದು. ಯಾಕೆಂದರೆ ನಾವು ಬದಲಾದರೆ ಮಾತ್ರ ಮುಂದಿನ ಹಂತಕ್ಕೆ ನಾವು ಹೋಗಲು ಸಾಧ್ಯ, ಅಂದರೆ ಬೆಳವಣಿಗೆ ಸಾಧ್ಯ. ಬದಲಾವಣೆ ಇಲ್ಲದ ಬೆಳವಣಿಗೆ ಬೆಳವಣಿಗೆಯೇ ಅಲ್ಲ ಎನ್ನುವಂತಹ ಒಂದು ಮಾತು ವ್ಯವಹಾರ ವಲಯದಲ್ಲಿದೆ. ನೀವು ಕೂಡ ಅದನ್ನು ನಿಜ ಜೀವನದಲ್ಲೂ ಕೂಡ ಕೇಳಿರ್ತೀರಿ. ಪ್ರೋಗ್ರೆಸ್ ಹ್ಯಾಸ್ ಟು ಕಮ್ ವಿತ್ ಚೇಂಜ್. ಚೇಂಜ್ ಇಲ್ಲದೆ ಪ್ರೋಗ್ರೆಸ್ ಕೂಡ ಸಾಧ್ಯ ಇಲ್ಲ, ಹಾಗೇ ಪ್ರೋಗ್ರೆಸ್ ಆಗದೇ ತರದೇ ಇರುವಂತಹ ಚೇಂಜೇ ಅಲ್ಲ ಅಲ್ವಾ? ನೀವು ಏನೋ ಒಂದು ಬದಲಾವಣೆ ಮಾಡಿರ್ತೀರ ನಿಮ್ಮ ಕೆಲಸ ಮಾಡುವ ರೀತಿಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ, ಅದರಿಂದ ಯಾವುದೇ ಒಂದು ಒಳ್ಳೆಯ ಪರಿಣಾಮ ಇಲ್ಲ ಅಂತಾದರೆ ನೀವು ಆ ಪರಿವರ್ತನೆ ತಂದು ಕೂಡ ಏನು ಪ್ರಯೋಜನ ಆಯಿತು? ಸೊ ಈಗ ನೆಕ್ಸ್ಟ್ ಮುಂದಿನ ಒಂದು 5-6 ನಿಮಿಷಗಳಲ್ಲಿ ನಾವು ಈ ಚೇಂಜ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡುವ ಇಡೀ ಒಂದು ವಿಡಿಯೋವನ್ನು ನಾನು ಬದಲಾವಣೆ ಅಂದರೆ ಏನು ಮತ್ತು ಅದರ ಅಗತ್ಯ ಏನು ಹಾಗೂ ಯಾವ್ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ತರಬಹುದು ಹಾಗೂ ಮ್ಯಾನೇಜ್ಮೆಂಟ್ನಲ್ಲಿ ನಾವು ಚೇಂಜ್ ಮ್ಯಾನೇಜ್ಮೆಂಟ್ಗೆ ಉಪಯೋಗಿಸುವಂಥ ಟೆಕ್ನಿಕ್ಗಳು ಅಂದರೆ ತಂತ್ರಗಳು ಏನು, ಕೆಲವು ಉದಾಹರಣೆಗಳು, ಅತ್ಯುತ್ತಮವಾದ ಚೇಂಜ್ ಮ್ಯಾನೇಜ್ಮೆಂಟ್ನ ಉದಾಹರಣೆಗಳು, ಮತ್ತು ಈ ವಿಡಿಯೋಕ್ಕೊಂದು ಉಪಸಂಹಾರ ಕೊಟ್ಟು ಈ ವಿಡಿಯೋನ್ನು ಮುಗಿಸುವ. ಓಕೆನಾ? ಮೊತ್ತ ಮೊದಲನಾಗಿ ಯಾಕೆ ಬದಲಾವಣೆ ಯಾಕೆ ಬೇಕು? ಕವಿಗಳು ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳಿದ್ರು. ಅಂದರೆ ಎಲ್ಲದೂ ನಮ್ಮ ಜೀವನದಲ್ಲಿ ಇದೆ, ಆದರೂ ಏನೋ ಒಂದು ಇಲ್ಲದೇ ಇರುವ ವಿಚಾರದ ಹಿಂದೆ ನಾವು ಓಡ್ತೇವೆ ಕೆಲವು ಸಲ. ಯಾಕೆ ಓಡ್ತೇವೆ? ಎಲ್ಲದೂ ಇದೆ ಅಂತ ಅನ್ನೋದು ನಿಜ ಆದ್ರೂ ಕೂಡ ಎಲ್ಲೋ ಒಂದು ಸಣ್ಣ ನ್ಯೂನತೆ ಕಂಡು ಬರ್ತಾ ಇರ್ತದೆ ನಮಗೆ, ನಾವು ಮಾಡುವ ಕೆಲಸದಲ್ಲಿ, ನಾವು ಜೀವಿಸುವ ರೀತಿಯಲ್ಲಿ. ಆ ಕಾರಣಕ್ಕಾಗಿಯೇ ಅವನು ಇರದಿದ್ದರೆಡೆಗೆ, ಅಂದರೆ ಯಾವುದು ನನ್ನ ಜೀವನದಲ್ಲಿ ಇದೆ ಅದರೆಡೆಗೆ ಹೋಗ್ತೇನೆ ಅಂತ, ಆ ಇರದುದರೆಡೆಗೆ ತುಡಿಯುವುದೇನಿದೆ ಅದೇ ಬದಲಾವಣೆ. ಈ ತುಡಿತ ಎಲ್ಲರಿಗೂ ಬರೋದಿಲ್ಲ. ಮೊದಲೇ ಹೇಳಿದಾಗೆ ಮೂಲತಃ ಮನುಷ್ಯ ಬದಲಾವಣೆಯ ವಿರೋಧಿ. ಎಲ್ಲದೂ ಚೆನ್ನಾಗಿದೆ, ಯಾಕೆ ಬದಲಾಗಬೇಕು ಅಂತ ಬಹಳವೇ ಕಮ್ಮಿ ಜನ ಬದಲಾವಣೆಯನ್ನು ಇಷ್ಟಪಡ್ತಾರೆ ಹಾಗೂ ಅದಕ್ಕೆ ಹೊಂದಿಕೊಳ್ತಾರೆ ಕೂಡ. ಆದರೆ ಉಳಿದವರನ್ನು ನಾವು ಬದಲಾವಣೆಯೊಟ್ಟಿಗೆ ನಾವು ಆ ಒಂದು ಜರ್ನಿ ಮೂಲಕ ತಗೊಂಡು ಹೋಗಬೇಕು. ಜಗತ್ತಿನಲ್ಲಿ ಇಡೀ ಪಾಪ್ಯುಲೇಷನ್ನಲ್ಲಿ ಕೇವಲ 1% ಜನ ಮಾತ್ರ ಬದಲಾದರೆ ಅದರ ಅಗತ್ಯ, ಅದರ ಏನು ಇಂಪಾರ್ಟೆನ್ಸ್ ಏನಿದೆ ತೀರಾ ಕಮ್ಮಿ ಆಗ್ತದೆ. ಹಾಗೂ ಅಂಥ ಒಂದು ಬದಲಾವಣೆಯ ಅಗತ್ಯ ಕೂಡ ನಮಗಿಲ್ಲ. ಎಲ್ಲರನ್ನೂ ಬದಲಾಯಿಸಿ ಜೀವನ ಮಟ್ಟವನ್ನು ಸುಧಾರಿಸುವಂತಹ ಬದಲಾವಣೆಗಳು ನಮಗೆ ಬೇಕು. ಹಾಗಾದರೆ ಈ ರೀತಿಯ ಬದಲಾವಣೆಗಳನ್ನು ಹೇಗೆ ತರೋದು, ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊತ್ತ ಮೊದಲನೇದಾಗಿ, ಬದಲಾವಣೆ ಅನ್ನೋದು ಎಲ್ಲರಿಗೂ ಬೇಕು, ಬೆಳವಣಿಗೆ ಅನ್ನೋದು ಎಲ್ಲರಿಗೂ ಬೇಕು. ಆದರೆ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ಧೈರ್ಯವಾಗಲಿ, ಆ ಸಾಹಸವಾಗಲಿ, ಅದು ಒಂದು ಇನಿಷಿಯೇಟಿವ್ನ ಯಾರೂ ತಗೊಳ್ಳೋದಿಲ್ಲ. ಉದಾಹರಣೆಗೆ ಭ್ರಷ್ಟಾಚಾರ ನಿರ್ಮೂಲನೆ ಅಥವಾ ಧಾರ್ಮಿಕ ಕಂದಾಚಾರಗಳ ನಿರ್ಮೂಲನೆ. ಎಲ್ಲರಿಗೂ ಗೊತ್ತು ನಾವು ಕೆಲವು ಮಾಡ್ತಿರುವ ಕೆಲವು ವಿಚಾರಗಳು ಸರಿಯಲ್ಲ ಅಂತ. ದೈನಂದಿನ ಜೀವನದಲ್ಲಿ ಮಾಡುತ್ತಿರುವ ವಿಚಾರಗಳು, ಪೊಲೀಸರಿಗೆ ಲಂಚ ಕೊಡೋದು ಯಾರಿಗೆ ತಾನೇ ಇಷ್ಟ ಇದೆ ಸ್ವಾಮಿ, ಲಂಚ ಕೊಡಲಿಕ್ಕೆ? ಆದರೆ ಆ ಬದಲಾವಣೆ ನನ್ನಿಂದನೇ ಶುರು ಆಗಲಿ, ನಾನು ಮೊದಲು ಲಂಚ ಕೊಡೋದು ನಿಲ್ಲಿಸ್ತೇನೆ ಅನ್ನುವ ನಿರ್ಧಾರಕ್ಕೆ ಯಾರೂ ಬರೋದಿಲ್ಲ. ಅಯ್ಯೋ ಇದನ್ನೆಲ್ಲ ಮಾತಾಡ್ತಾ ಕೂತ್ಕೊಂಡ್ರೆ ಇದಾಗುವ ಕೆಲಸ ಅಲ್ಲ, ಅರ್ಜೆಂಟಾಗಿ ಇಲ್ಲಿಗೆ ಹೋಗಬೇಕಾಗಿದೆ ನಾನು, ಪೊಲೀಸಿಗೆ 300 ರೂಪಾಯಿ ಕೊಟ್ಟು ಹೊರಟು ಬಿಡೋಣ ಅಂಥೇಳಿ. ಸೊ ಬದಲಾವಣೆ ತರುವ ಬದಲು ನಾವು ಅದೇ ಒಂದು ಸಮಾಜದ ಅದೇ ಒಂದು ಪ್ರಾಕ್ಟೀಸಿನ ಮೂಲವಾಗ್ತಾ ಹೋಗ್ತೇವೆ, ಮತ್ತು ಆ ಕಂದಾಚಾರವನ್ನು, ಆ
ಕೆಟ್ಟ ಅಭ್ಯಾಸವನ್ನು ಮತ್ತೆ ಮತ್ತೆ ಗಟ್ಟಿಗೊಳಿಸ್ತಾ ಹೋಗ್ತೇವೆ. ಇನ್ನೊಂದು ಉದಾಹರಣೆ, ಎಲ್ಲರಿಗೂ ಕೂಡ ತನ್ನ ನಗರ, ತನ್ನ ಹಳ್ಳಿ, ತಾನಿರೋ ಊರು ಸ್ವಚ್ಛವಾಗಿರಬೇಕು ಅಂತ ಆಸೆ ಇದೆ. ಆದರೆ ನಾವು ಎಷ್ಟು ಜನ ಅದರಲ್ಲಿ ಕೈಯಲ್ಲಿರೋ ಕಸವನ್ನು ಕರೆಕ್ಟಾಗಿ ಹೋಗಿ ಡಸ್ಟ್ಬಿನ್ನಿಗೆ ಹಾಕುವಂಥದ್ದು, ಹಾಗೂ ನಮ್ಮ ಕಸವನ್ನು ವಿಂಗಡಣೆ ಮಾಡಿ ಬೆಳಿಗ್ಗೆ ಕಸ ವಿಲೇವಾರಿಗೆ ಬರುವಂಥವರಿಗೆ ಕೊಡುವಂಥದ್ದು, ಈ ಥರ ಪ್ರಾಕ್ಟೀಸ್ಗಳನ್ನು ನಾವು ಎಷ್ಟು ಜನ ಮಾಡ್ತೇವೆ? ನಮ್ಮ ನಗರ ಸ್ವಚ್ಛವಾಗಿರಬೇಕು, ಆದರೆ ನಾವು ಸ್ವಚ್ಛವಾಗಿರಲಿಕ್ಕೆ ಯಾರೂ ರೆಡಿ ಇಲ್ಲ ನಮ್ಮಲ್ಲಿ. ಒಂದು ಈ ಬದಲಾವಣೆಗೆ ಬೇಕಂಥ ಮೂಲಭೂತವಾದ ಇನಿಷಿಯೇಟಿವ್ ಅಂದರೆ ಒಂದು ಮಾನಸಿಕ ಸ್ಥೈರ್ಯ ಭಾಳಷ್ಟು ಜನರಿಗೆ ಇಲ್ಲ, ಹೆಚ್ಚಿನವರಿಗೆ ಇಲ್ಲ. ಎರಡನೇದಾಗಿ, ಈ ಒಂದು ಬದಲಾವಣೆಯನ್ನು ತರುವರು ಯಾರು, ಜಾರಿಗೆ ತರೋದು ಯಾರು, ಸರ್ಕಾರಕ್ಕೆ ಆ ಒಂದು ಮನೋಬಲವಿದೆಯೇ, ಆ ಇಚ್ಛೆ ಇದೆಯೇ, ಅದನ್ನು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸ್ವತಂತ್ರ ಬಂದು ಸುಮಾರು 69 ವರ್ಷಗಳ ನಂತರ ನಮ್ಮ ಪ್ರಧಾನಿ ಕೆಂಪು ಕೋಟೆಯ ಮೇಲೆ ನಿಂತು ಹೇಳಬೇಕಾಗಿ ಬಂತು, ಸ್ವಚ್ಛ ಭಾರತ ಅನ್ನುವಂಥದ್ದು ನನ್ನ ಕನಸು, ಬನ್ನಿ ಭಾರತವನ್ನು ಸ್ವಚ್ಛವಾಗಿಸೋಣ ಅಂತ. ಅಲ್ಲಿ ತನಕ ನನಗೂ ನಿಮಗೂ ಎಲ್ಲರಿಗೂ ಕೂಡ ಭಾರತ ಸ್ವಚ್ಛವಾಗಬೇಕು ಅನ್ನುವ ಇಚ್ಛೆ ಇತ್ತು, ಆದರೆ ಅದನ್ನು ಹೇಗೆ ಜಾರಿಗೆ ತರೋದು ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಬರೀ ನಾನೊಬ್ಬ ನನ್ನ ಬೀದಿಯನ್ನು ಸ್ವಚ್ಛವಾಗಿಟ್ಟರೆ ಅಥವಾ ನಾನೊಬ್ಬ ಬಾಳೆಹಣ್ಣು ಸಿಪ್ಪೆಯನ್ನು ಡಸ್ಟ್ಬಿನ್ಗೆ ಬಿಸಾಕಿದ್ರೆ ಏನು ಬದಲಾಗ್ತದೆ? ಎಲ್ಲರೂ ಬದಲಾದ್ರಿಂದ ನಾನು ಬದಲಾಗ್ತೇನೆ ಬಿಡು ಅಂತ ನಡೀತಾ ಹೋಗ್ತಾ ಇದ್ವಿ. ಯಾವತ್ತು ನಮ್ಮ ನಾಯಕ ನಿಂತು ಹೇಳ್ದ ನನ್ನ ದೇಶ ಸ್ವಚ್ಛವಾಗಬೇಕು ಅಂತ, ಅವತ್ತು ನಮ್ಮೆಲ್ಲರ ಇಚ್ಛೆಗೆ, ಬದಲಾವಣೆಯ ಇಚ್ಛೆಗೆ ಒಂದು ರೂಪುರೇಷೆ ಸಿಕ್ಕಂಗಾಯಿತು. ಅದಾದ ಮೇಲೆ ಸರ್ಕಾರ ಕೂಡ ಬಹಳಷ್ಟು ಯೋಜನೆಗಳನ್ನು ತರುತ್ತು ಸ್ವಚ್ಛ ಭಾರತ ಯೋಜನೆಗೋಸ್ಕರ. ಇವಾಗ ನೀವು ನೋಡ್ಬೋದು, ನಿಧಾನಕ್ಕೆ ಆ ಒಂದು ಬದಲಾವಣೆ ಕಂಡು ಬರ್ತಾ ಇದೆ ಜನರಲ್ಲಿ. ರೈಲ್ವೆ ಸ್ಟೇಷನ್ಗಳು ಸ್ವಚ್ಛವಾಗಿದ್ದಾವೆ, ಬಸ್ ಸ್ಟ್ಯಾಂಡ್ಗಳು ಮೊದಲಿಗಿಂತ ಎಷ್ಟೋ ಸ್ವಚ್ಛವಾಗಿದ್ದಾವೆ. ಕಂಡ ಕಂಡಲಿ ಜನ ಉಗಿಯೋ ಮುನ್ನ ಒಂದು ಸಲ ಯೋಚನೆ ಮಾಡ್ತಾರೆ. ನಾನೊಂದು ಸಲ ಒಂದು ಮೆಟ್ರೋ ಸ್ಟೇಷನಲ್ಲೋ ಐ ಥಿಂಕ್ ರೈಲ್ವೆ ಸ್ಟೇಷನ್, ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಒಂದು ಮಗು ಉಗಿಲಿಕ್ಕಂತ ಹೋಯಿತು ಬಾಯಲ್ಲಿದ್ದ ದಿನ. ತಕ್ಷಣ ಅವರಮ್ಮ, ಇಲ್ಲಿ ಉಗಿಬೇಡ ಮಗು, ನೋಡು ಮೋದಿ ಮಾಮ ನೋಡ್ತಿದ್ದಾರೆ ಅಂತೇಳಿ. ಅಲ್ಲಿ ನೋಡಿದ್ರೆ ಮೋದಿ ಸ್ವಚ್ಛ ಭಾರತದ ಒಂದು ಪೋಸ್ಟರ್ ಹಾಕಿ ನಿಂತ್ಕೊಂಡಿದ್ದ ಒಂದು ಪೋಸ್ಟ್ ಇತ್ತು. ಸೊ ಜನರಲ್ಲೂ ಕೂಡ ನಿಧಾನವಾಗಿ ಆ ಒಂದು ಮನೋಭಾವನೆ ಬೆಳೀತಾ ಇದೆ, ಹೌದು ನಮ್ಮ ನಾಯಕ ಇಚ್ಛೆ ಪಡ್ತಿದ್ದಾನೆ, ನಾವು ಅದನ್ನು ಜಾರಿಗೆ ತರೋಣ ಅಂತ. ಸೊ ಈ ರೀತಿ ಬದಲಾವಣೆ ಬರೀ ಬದಲಾವಣೆಯ ಇಚ್ಛೆ ಇದ್ದರೆ ಸಾಕಾಗೋಲ್ಲ, ಅದಕ್ಕೊಂದು ನಿರ್ದೇಶನ ಕೊಡಬೇಕು. ಮ್ಯಾನೇಜ್ಮೆಂಟ್ ಲೆವೆಲ್ನಲ್ಲಿ ನಾವು ಬರೀ ಇಚ್ಛೆ ಮತ್ತು ನಿರ್ದೇಶನ ಅವೆರಡು ಮಾತ್ರ ನೋಡೋದಿಲ್ಲ, ಚೇಂಜ್ ಮ್ಯಾನೇಜ್ಮೆಂಟಿಗೆ ಒಂದು ಪ್ರಾಸೆಸ್ಸೇ ಇದೆ. ನಾವು ಚೇಂಜ್ ಮ್ಯಾನೇಜ್ಮೆಂಟ್ ಶುರು ಮಾಡೋ ಮುಂಚೆ ಏನೇನು ಮಾಡಬೇಕು, ಚೇಂಜಿನ ಅಥವಾ ಬದಲಾವಣೆಯನ್ನು ತರೋದು ಹೇಗೆ, ಹಾಗೂ ಬದಲಾವಣೆಯನ್ನು ಉಳಿಸಿಕೊಳ್ಳೋದು ಹೇಗೆ, ಈ ಮೂರೂ ಭಾಗಗಳನ್ನು ನಾವು ಬೇರೆ ಬೇರೆ ರೀತಿಯಾಗಿ ಅಪ್ರೋಚ್ ಮಾಡ್ತೇವೆ. ಇದು ನಮಗೂ ಮತ್ತು ನಿಮಗೂ ದೈನಂದಿನ ಜೀವನದಲ್ಲೂ ಕೂಡ ಸಹಕಾರಿಯಾಗಬಹುದು. ಇದರ ಬಗ್ಗೆ ಈಗ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಬದಲಾವಣೆಗಳಲ್ಲಿ ಮುಖ್ಯವಾಗಿ ಮೂರು ರೀತಿಯದ್ದು. ಒಂದು ವೈಯಕ್ತಿಕ ಬದಲಾವಣೆ ಅಂದರೆ ಇಂಡಿವಿಜುವಲ್ ಚೇಂಜ್. ಎರಡನೆಯದು ಸಾಂಸ್ಥಿಕ ಬದಲಾವಣೆ ಅಂದರೆ ಆರ್ಗನೈಸೇಷನ್ ಚೇಂಜ್. ಇದರಲ್ಲಿ ನಾನು ಹೆಚ್ಚು ಕೆಲಸ ಮಾಡುವಂಥದ್ದು. ಮೂರನೆಯದು ಸಾಮಾಜಿಕ ಬದಲಾವಣೆ ಅಂದರೆ ಸೊಸೈಟಲ್ ಚೇಂಜ್. ಮೂರೂ ಕೂಡ ಬೇರೆ ಬೇರೆ ಹಂತದ ಬದಲಾವಣೆಗಳು, ಹಾಗೂ ಅದರ ಇಂಪ್ಯಾಕ್ಟ್ಗಳೇನಿದ್ದಾವೆ, ಇಂಡಿವಿಜುವಲ್ ಚೇಂಜ್ ಮತ್ತು ಆರ್ಗನೈಸೇಷನ್ ಚೇಂಜ್ ಹಾಗೂ ಸೊಸೈಟಲ್ ಚೇಂಜ್, ಇವುಗಳ ಪರಿಣಾಮ ಏನಿದೆ ಅದು ಅದರ ಗಾತ್ರ ಬದಲಾಗ್ತಾ ಹೋಗ್ತದೆ. ನಾನೊಬ್ಬ ಬದಲಾಗೋದಕ್ಕೂ, ನಾನು ಕೆಲಸ ಮಾಡ್ತಿರುವಂತಹ ಒಂದು ಸಂಸ್ಥೆ ಅಥವಾ ಒಂದು ನಮ್ಮ ಟೀಮ್ ಬದಲಾಗೋದಕ್ಕೂ, ಇಡೀ ಸಮಾಜವೇ ಬದಲಾಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗೂ ಅದರ ಇಂಪ್ಯಾಕ್ಟ್ನ ಹೇಳಿದಾಗೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ಗಳು ತುಂಬಾ ಚೇಂಜ್ ಆಗ್ತಾ ಹೋಗ್ತವೆ. ಈ ಮೂರು ಥರದ ಬದಲಾವಣೆಗಳಿದ್ರೂ ಕೂಡ ಬ್ರಾಡಾಗಿ ಅಂದರೆ ಒಂದು ಹೈಯರ್ ಲೆವೆಲ್ನಲ್ಲಿ ನಾವು ಯೋಚನೆ ಮಾಡಿದಾಗ ಇದಕ್ಕೆ ಉಪಯೋಗಿಸುವಂತಹ ಪ್ರಾಸೆಸ್ ಒಂದು ಜರ್ನಿ ಏನಿದೆ, ಬದಲಾವಣೆಯ ಒಂದು ಹಾದಿ ಏನಿದೆ, ಅದು ಒಂದೇ ರೀತಿಯಾಗಿದೆ. ಹಾಗಾದರೆ ಈ ಬದಲಾವಣೆ ತರೋ ಮುಂಚೆ ಏನು ಯೋಚನೆ ಮಾಡಬೇಕು ನಾವು? ಯಾರ್ಯಾರೋ ಸೀದಾ ಬಂದುಬಿಟ್ಟೆ ನಾಳೆಯಿಂದ ನೀನು ಬದಲಾಗಪ್ಪ ಅಂತ ಹೇಳಿದ್ರೆ ಜನ ಬದಲಾಗ್ತಾರಾ, ಸಮಾಜ ಬದಲಾಗುತ್ತಾ? ಇಲ್ಲ. ಒಂದಾನೊಂದು ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ರಾಜರ ಆಳ್ವಿಕೆ ಇದ್ದಾವಾಗ ಒಂದಿನ ರಾಜ ಎದ್ದು ನಿಂತು ನಾಳೆಯಿಂದ ನಾವು ಈ ಒಂದು ಬದಲಾವಣೆಯನ್ನು ತರ್ತಾ ಇದ್ದೇವೆ, ನಮ್ಮ ರಾಜ್ಯದಲ್ಲಿ ಭತ್ತ ಬೆಳೆಯೋದು ಇನ್ಮೇಲೆ ಸರಿ ಕಾಣಿಸ್ತಾ ಇಲ್ಲ ನನಗೆ, ನಾವು ರಾಗಿ ಬೆಳೆಯೋಣ ಅಂತ ಹೇಳಿದ್ರೆ ರಾಜನನ್ನು ಎದುರು ಹಾಕಿಕೊಳ್ಳುವಂತಹ ಧೈರ್ಯವಾಗಲಿ ಸ್ಥೈರ್ಯವಾಗಲಿ ಶಕ್ತಿಯಾಗಲಿ ಯಾರಿಗೂ ಇರಲಿಲ್ಲ, ಆದ್ದರಿಂದ ರಾಜ ಹೇಳಿದ್ದನ್ನು ಪಾಲಿಸ್ತಾ ಇದ್ದರು. ಸೊ ಚೇಂಜ್ ಮ್ಯಾನೇಜ್ಮೆಂಟ್ ವಾಸ್ ಮಚ್ ಈಸಿಯರ್, ಬೇಗ ಆಗೋಗ್ಬಿಡ್ತಿತ್ತು. ಅಫ್ಕೋರ್ಸ್ ಹೆಚ್ಚಿನ ರಾಜರು ತಮ್ಮ ಮಂತ್ರಿಗಳೊಂದಿಗೆ ತಮ್ಮ ಒಂದು ಸದನದಲ್ಲಿ ಅದನ್ನು ಚರ್ಚಿಸಿ ಸಾಧಕ ಬಾಧಕಗಳನ್ನು ನೋಡಿ ಕೊನೆಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದರು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಕೆಲವು ರಾಜರು ಯಾರನ್ನೂ ಕೇಳದೇನೆ ನನಗೆ ಕಾಣಿಸ್ತಾ ಇದೆ ನಾನು ಬದಲಾಯಿಸಬೇಕು ಅನ್ನುವ ಒಂದು ಹಠದಿಂದ ಹೋಗಿದ್ದನ್ನು ಕೂಡ ನಾವು ಕಂಡಿದ್ದೇವೆ. ಲೋಹದ ನಾಣ್ಯಗಳಿಂದ ಚರ್ಮದ ನಾಣ್ಯಗಳಿಗೆ ಬದಲಾದವರು, ಹಾಗೆಯೇ ನನ್ನ ರಾಜಧಾನಿ ನಾಳೆಯಿಂದ ದೆಹಲಿಯಲ್ಲ ಫತೇಪುರ್ ಸಿಕ್ರಿ
ನಡೀರಿ ಎಲ್ಲರೂ ಫತೇಪುರ್ ಸಿಕ್ರಿಗೆ ಹೋಗೋಣ ಅಂತ ಹೊರಟವರು ಎಷ್ಟು ಜನ, ನಮ್ಗೆ ಬೇಕಾದಷ್ಟು ರಾಜರ ಉದಾಹರಣೆಗಳನ್ನು ಕೊಡ್ಬೋದು. ಯುರೋಪ್ನಲ್ಲೂ ಕೂಡ ಇಂಥ ರಾಜರುಗಳು ಬಹಳಷ್ಟು ಜನ ಬಂದು ಹೋಗಿದ್ದಾರೆ. ಈಜಿಪ್ಟ್ನಲ್ಲಿ ರಾಜನೇ ಸ್ವತಃ ದೇವರು ಅಂತ ನಂಬಿದ್ದವರು ನಂಬಿ ಸಮಾಜಗಳೇ ಬೇರೆ ಬೇರೆ ರೀತಿ ಬದಲಾವದ ರೀತಿಗೆ ಉದಾಹರಣೆಗಳು ಕೂಡ ಇದ್ದಾವೆ. ಓಕೆ, ಆದರೆ ಇವತ್ತು ನಾವು ಮನುಷ್ಯನ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಒಂದು ಬೆಲೆ ಕೊಡ್ತೇವೆ, ಮನುಷ್ಯನ ಅಭಿಪ್ರಾಯಗಳಿಗೆ ಹೆಚ್ಚಿನ ಬೆಲೆ ಕೊಡ್ತೇವೆ, ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಹಾಗಾಗಿ ನಾವು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಬೇಕು ಈ ಜರ್ನಿಯಲ್ಲಿ. ಈ ಬದಲಾವಣೆ ಆಗುವ ದಾರಿ ಮೂಲಕ ನಾವು ಒಬ್ಬನೇ ಆ ದಾರಿಲಿ ಪ್ರಯಾಣ ಮಾಡೋದು ಬೇಡ, ನಮ್ಮೆಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗೋಣ ಅಂತ ನಾವು ಹೆಚ್ಚಿನವರು ಬಯಸ್ತೇವೆ. ಹಾಗಾಗಿ ಇವತ್ತಿನ ಚೇಂಜ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ಗೂ 1000 ವರ್ಷದ ಹಿಂದಿನ ಚೇಂಜ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ಗೂ ತುಂಬ ವ್ಯತ್ಯಾಸ ಇದೆ. ಇವತ್ತಿನ ಚೇಂಜ್ ಮ್ಯಾನೇಜ್ಮೆಂಟಲ್ಲಿ ನಾವು ಮೊದಲು ಒಂದು ADKAR ಮಾಡೆಲ್ ಅಂತಿದೆ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೇವೆ. ADKAR ಅಂತ ಹೇಳಿದ್ರೆ ಚೇಂಜ್ ತರುವ ಮುನ್ನ ನಾವು ನೋಡಬೇಕಾದದ್ದು ಚೇಂಜ್ಗೆ ಬೇಕಾದ ಅವೇರ್ನೆಸ್. ಎ ಇದೆಯಾ, ಅವೇರ್ನೆಸ್ ಅಂದರೆ ಅರಿವು, ಜನಕ್ಕೆ ಅರಿವಿದೆಯಾ ಓ ಇದು ಸರಿ ಇಲ್ಲ ನಾವು ಬದಲಾಗಬೇಕು ಅನ್ನುವಂಥ ಅರಿವಿದೆಯಾ. ಎರಡನೇದು ಡಿ ಡಿಸೈರ್ ಅಂದರೆ ಬಯಕೆ, ಅರಿವೇನೂ ಇದೆ ಚೇಂಜ್ ಆಗಬೇಕು ಅಂತ, ಆದರೆ ಚೇಂಜ್ ಆಗಬೇಕು ಅನ್ನುವಂಥ ಇಷ್ಟ ಕೂಡ ಇದೆಯಾ ಅದನ್ನು ನೋಡಬೇಕು. ಮೂರನೇದು ಕೆ ನಾಲೆಡ್ಜ್ ಅಂದರೆ ಈ ಬದಲಾವಣೆ ಆಗೋದು ಹೇಗೆ, ಅದಕ್ಕೆ ತಕ್ಕ ಸೂಕ್ತವಾದ ಸಲಕರಣೆಗಳಾಗಲಿ ಜ್ಞಾನ ಆ ಜನರಿಗಿದೆಯಾ ಅಥವಾ ಆ ಸಂಸ್ಥೆಗಿದೆಯಾ ಆ ಸಮಾಜಕ್ಕಿದೆಯಾ ನೋಡಬೇಕು. ನಾಲ್ಕನೇದು ಎಬಿಲಿಟಿ ಅಂದರೆ ಶಕ್ತಿ ಅಥವಾ ಸಾಮರ್ಥ್ಯ. ಬದಲಾವಣೆಯನ್ನು ನಾವೇನೋ ಪುಷ್ ಮಾಡಿ ಬಿಡ್ಬೋದು, ಆದರೆ ಬದಲಾವಣೆಯನ್ನು ತಡೆದುಕೊಳ್ಳುವಂತಹ ಶಕ್ತಿ ಸಮಾಜಕ್ಕಿದೆಯಾ ಅಥವಾ ವ್ಯಕ್ತಿಗಿದೆಯಾ ಅದು ಕೂಡ ನೋಡಬೇಕಲ್ವಾ. ಕೊನೆಯದಾಗಿ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳಿದ್ರೆ ಬದಲಾಗಿದ್ದೀವಿ, ಹೇಗೋ ತಡ್ಕೊಂಡು ಬದಲಾಗಿ ಕೂಡ ಇದ್ದೇವೆ, ಇದನ್ನು ಹೀಗೇ ಮುಂದುವರಿಸಿಕೊಂಡು ಹೋಗುವಂಥದ್ದು. ಈ ಬದಲಾವಣೆಯ ಅಗತ್ಯ ಮತ್ತು ಜೀವನದಲ್ಲಿ ಬಂದಿರುವ ಏನೊಂದು ಬೆಳವಣಿಗೆ ಇದೆ ಇದನ್ನೆಲ್ಲದನ್ನು ಮನದಟ್ಟು ಮಾಡಿಕೊಳ್ಳುವಂಥದ್ದು ಹಾಗೂ ಅದನ್ನು ಉಳಿಸಿಕೊಂಡು ಹೋಗುವಂಥದ್ದು. ಸೊ ಈ 5 ಎಲಿಮೆಂಟ್ಗಳು ಇದ್ದಾಗ ಮಾತ್ರ ನಾವು ಚೇಂಜ್ ಮ್ಯಾನೇಜ್ಮೆಂಟ್ನ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ. ಸರಿ, ಇವೆಲ್ಲ ಇದೆ ಅಂತ ಇಟ್ಕೊಳ್ಳೋಣ. ಇವಾಗ ನಮಗೆ ಬದಲಾಗುವ ಅರಿವು ಸಾಮರ್ಥ್ಯ ಎಲ್ಲದು ನಮಗಿದೆ. ಹಾಗಾದರೆ ಹೇಗೆ ನಾವು ಈ ಒಂದು ಗುಂಪನ್ನು ಅಥವಾ ಒಬ್ಬ ಮನುಷ್ಯನಾಗಲಿ ಒಂದು ಗುಂಪನ್ನಾಗಲಿ ಒಂದು ಸಮಾಜವನ್ನಾಗಲಿ ಹೇಗೆ ಬದಲಾವಣೆಯ ಹಾದಿಯ ಮೂಲಕ ಕರೆದುಕೊಂಡು ಹೋಗುವಂಥದ್ದು? ಅಷ್ಟು ಸುಲಭವ? ಆ್ಯಕ್ಚುಲಿ ಇಲ್ಲ. ನಾನು ಹೇಳಿದಾಗ ರೆಸಿಸ್ಟೆಂಟ್, ಪೀಪಲ್ ಆರ್ ರೆಸಿಸ್ಟೆಂಟ್ ಟು ಚೇಂಜ್. ಹಾಗಾಗಿ ಸೈಕಾಲಜಿನಲ್ಲಿ ಇದಕ್ಕೋಸ್ಕರ ಒಂದು ಮಾಡೆಲ್ ಇದೆ, ಏನಂದರೆ 4 Rooms of Change ಅನ್ನುವಂತಹ ಒಂದು ಮಾಡೆಲ್ ಇದೆ. ಈ 4 Rooms of Change ಬದಲಾವಣೆಯ ಜರ್ನಿ ಬಗ್ಗೆ ನಾವು ಮಾತಾಡ್ತೇವೆ. ಓಕೆ, ಮೊದಲು ಇದನ್ನು ಸ್ವಲ್ಪ ಕನ್ಸೈಸ್ ಮಾಡಿ ಬರೀ 3 ಸ್ಟೆಪ್ ಮಾತ್ರ ಇದ್ದು ಚೇಂಜ್ ಮ್ಯಾನೇಜ್ಮೆಂಟ್ನಲ್ಲಿ. 1 ಪ್ರಿಪೇರಿಂಗ್ ಫಾರ್ ಚೇಂಜ್, 2 ಮ್ಯಾನೇಜಿಂಗ್ ಚೇಂಜ್, ಆ್ಯಂಡ್ 3 ರೀಇನ್ಫೋರ್ಸಿಂಗ್ ಚೇಂಜ್ ಅಂಥೇಳಿ. ಆದರೆ ಅದನ್ನು ಸ್ವಲ್ಪ ಇವಾಗ ಸರಳೀಕರಿಸಿ 4 Quadrant ಅಂತ ಮಾಡಿದ್ದಾರೆ.